नसे। ಸಜ್ಜನ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭೋದಯ, ಶುಭ ದಿನ. ನಿಮ್ಮ ಮೊಬೈಲ್ಗೆ ಈಗಾಗಲೇ ಮೆಸೇಜ್ ಒಂದು ಬಂದಿದ್ರೆ ಕೊರೋನಾ ಪಾಸಿಟಿವ್ ಎಂದು, ಅದರಿಂದ ವಿಚಲಿತರಾಗದಿರಿ, ಗಾಬರಿಗೆ ಒಳಗಾಗದಿರಿ. ನಿಮಗೆ ಸೋಂಕು ದೃಢಪಟ್ಟಿದೆ ಎಂದ ತಕ್ಷಣ ನೀವು ಮಾಡಬೇಕಾಗಿರುವ ಮೊದಲ ಕೆಲಸ ನಿಮ್ಮ ಮನೆಯಲ್ಲಿರುವ ಪುಟ್ಟ ಪುಟ್ಟ ಕಂದಮ್ಮಗಳಿಂದ ದೂರವಿರುವುದು. ಮನೆಯವರೊಂದಿಗೆ ಅಂತರ ಕಾಯ್ದುಕೊಂಡು ಪ್ರತ್ಯೇಕ ಕೊಠಡಿ ಸೇರಿಕೊಳ್ಳಿ. ವೈದ್ಯರನ್ನು ಸಂಪರ್ಕಿಸುವ ಮೊದಲು ನಿಮಗೆ ಬೇಕಾಗಿರುವ ಮುಖ್ಯ ಔಷಧ ಎಂದರೆ ಅದು ಆತ್ಮಬಲ. ಹೌದು ಸ್ನೇಹಿತರೆ, ವೈದ್ಯರನ್ನು ಸಂಪರ್ಕಿಸುವ ಮೊದಲು ನಿಮಗೆ ಬೇಕಾಗಿರುವ ಮದ್ದು ಮನಸ್ಸಿಗೆ. ಮನಸ್ಸು ಕೊರೋನಾ ಬಂದಿದೆ ಅಂತ ಕುಗ್ಗಿ ಹೋದರೆ ವೈದ್ಯರು ಕೊಡುವ ಔಷಧ ಏನೇನು ಕೆಲಸ ಮಾಡುವುದು? ಆತ್ಮಬಲ ಹೊಂದಿದ್ದರೆ ಕೋವಿಡ್ ಎಂಬ ಸಣ್ಣ ವೈರಸ್ ಯಾವ ಲೆಕ್ಕ ನಿಮಗೆ ಹೇಳಿ? ಇದು ಉಡಾಫೆಯ ಮಾತು ಅಲ್ವೇ ಅಲ್ಲ. ಕೊರೋನಾ ಬಂದಿದೆ ಅಂತ ಹೆದರಿದರೆ ಮೊದಲು ಆಗುವ ತೊಂದರೆ ಅಂದ್ರೆ ಅದು ನಮ್ಮ ಉಸಿರಾಟದಲ್ಲಿ ಏರುಪೇರು ಉಂಟಾಗುತ್ತದೆ. ಇಲ್ಲಿಂದಲೇ ಉಸಿರಾಟದ ಸಮಸ್ಯೆ ಎದುರಾಗುತ್ತದೆ. ಗಮನಿಸಿ ನೋಡಿ, ನಿಮ್ಮ ಮೊಬೈಲ್ಗೆ ಕೊರೋನಾ ಪಾಸಿಟಿವ್ ಎಂದು ಮೆಸೇಜ್ ಬರುವ ಮೊದಲು ನಿಮ್ಮ ಉಸಿರಾಟದಲ್ಲಿ ಯಾವುದೇ ತೊಂದರೆ ಇಲ್ಲದವರು ನಾನೊಬ್ಬ ಕೊರೋನಾ ರೋಗಿ ಎಂದು ಮೆದುಳಿಗೆ ಹಾಕಿಕೊಂಡೊಡನೆ ನಿಮ್ಮ ಹೃದಯದ ಬಡಿತ ಹೆಚ್ಚಾಗಿರುತ್ತೆ. ನಿಮಗೆ ಗೊತ್ತಿರಲಿ, ದೇಹದಲ್ಲಿ 72,000 ನಾಡಿಗಳ ಮೇಲೂ ಇದರ ಪರಿಣಾಮ ಬೀರಿರುತ್ತೆ. ಉಸಿರಾಟದಲ್ಲಿ ಏರಿಳಿತ ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ನಿಮಗೆ ನೆನಪಿರಲಿ, ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದ ತಕ್ಷಣ ಇವಿಷ್ಟು ಭಯದಿಂದ ನಿಮ್ಮ ದೇಹದಲ್ಲಿ ಉಂಟಾಗುತ್ತಿರುವ ಪರಿಣಾಮಗಳು ವೈರಸ್ನಿಂದ ಆಗುತ್ತಿರುವಂತಹದ್ದಲ್ಲ. ಹಾಗಾಗಿ ಸ್ನೇಹಿತರೆ, ಕೊರೋನಾ ವೈರಸ್ ಅನ್ನು ಹೋಗಲಾಡಿಸುವ ಮುನ್ನ ನಮ್ಮ ಮನದಲ್ಲಿರುವ ಭಯ ಎನ್ನುವ ವೈರಸ್ ಅನ್ನು ವೈದ್ಯರೇ ಹೇಳುವಂತೆ ಎಲ್ಲರಿಗೂ ಆಕ್ಸಿಜನ್ ವೆಂಟಿಲೇಟರ್ ಅವಶ್ಯಕತೆ ಇರೋದೇ ಇಲ್ಲ. ವೈದ್ಯರ ಸೂಚನೆ ಮೇರೆಗೆ ಮನೆಯಲ್ಲೇ ಇದ್ದು ಚಿಕಿತ್ಸೆ ಪಡೆದುಕೊಳ್ಳಬಹುದು. ಸುಮಾರು 8 ದಿನಗಳಿಗೆ ಬೇಕಾಗುವಷ್ಟು ಮಾತ್ರ ಸಿರಪ್ ಅನ್ನು ನೀಡಿರುತ್ತಾರೆ. 16 ದಿನಗಳ ಕಾಲ ಮನೆಯಲ್ಲಿ ಇರಿ, ಎಲ್ಲೂ ಹೊರಗಡೆ ತಿರುಗಾಡಬೇಡಿ ಎಂದು ಸೂಚಿಸಿರುತ್ತಾರೆ. ವೈದ್ಯರ ಸೂಚನೆಯನ್ನು ಪಾಲಿಸಿದ್ರೆ 100ಕ್ಕೆ 100ರಷ್ಟು ನೀವು ಗುಣಮುಖರಾಗಿ ಸಣ್ಣ ವೈರಸ್ ನಮ್ಮನ್ನು ಏನು ತಾನೇ ಮಾಡಿಯಾಗ. ಸ್ನೇಹಿತರೆ, ಕೊರೋನಾ ಪಾಸಿಟಿವ್ ಎಂದು ಗೊತ್ತಾದ ತಕ್ಷಣ ನಾವು ಇನ್ನೊಂದು ಮುಖ್ಯವಾದ ಕೆಲಸವನ್ನು ಮಾಡಲೇಬೇಕಾಗಿದೆ. ಅದು ಏನಂದ್ರೆ, ಹಾಗೊಮ್ಮೆ ನಿಮಗೆ ನಿತ್ಯ 24x7 ಚಾನೆಲ್ಗಳನ್ನು ನೋಡುವ ಅಭ್ಯಾಸ ಇದ್ದರೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಭಯಪಡಿಸುವ ವಿಡಿಯೋ ಸುದ್ದಿಗಳು ಏನಾದರೂ ಕಣ್ಣಿಗೆ ಕಂಡರೆ ಮೊದಲು ಅಂತಹ ಚಾನೆಲ್ ಸೋಷಿಯಲ್ ಮೀಡಿಯಾಗಳನ್ನು ನೋಡುವುದನ್ನು ಬಿಡಿ. ನಿಮ್ಮ ಮನಸ್ಸಿಗೆ ಮುದ ನೀಡುವ ವಿಡಿಯೋ ಗೀತೆಗಳನ್ನು ಆಲಿಸಿ, ವೀಕ್ಷಿಸಿ. ಹಾಗೊಮ್ಮೆ ನಿಮಗೆ ಪುಸ್ತಕ ಓದುವ ಹವ್ಯಾಸವೇನಾದರೂ ಇದ್ದರೆ ಇನ್ನೂ ಉತ್ತಮ. ಪುಸ್ತಕ ಓದಿ, ಸಮಯ ಕಳೆಯುವುದೇ ಗೊತ್ತಾಗುವುದಿಲ್ಲ. ಸ್ನೇಹಿತರೆ, ನೀವು ಗುಣಮುಖರಾಗಿ ಕೋವಿಡ್ ಮುಕ್ತರಾದ ನಂತರ ಭಯದಿಂದ ನರಳುವ ಒಂದಷ್ಟು ಮಂದಿಗೆ ಬುದ್ಧಿ ಹೇಳಿ. ಕೊರೋನಾ ಅಂದ್ರೆ ಇಷ್ಟೇ ಕಣ್ರಿ, ಹೆದರುವ ಅವಶ್ಯಕತೆ ಇಲ್ಲ, ಏನೂ ಆಗೋದಿಲ್ಲ ಎಂದು ಧೈರ್ಯ ತುಂಬುವ ಕೆಲಸ ಮಾಡಿ. ಸರ್ವೋಜಿನೋ ಸುಖಿನೋ ಭವಂತು. ಈ ಸಂಜೆ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ಆಗಿಲ್ವಾ? ಮತ್ತೇನು ಯೋಚನೆ ಮಾಡ್ತಿದ್ದೀರಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿರೋ ಬೆಲ್ ಐಕಾನ್ನ ಟಕ್ಕಂತೋತಿ. ಓಕೆ.